ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸೋದಕ್ಕೆ ಈಗ ಅರ್ಜಿಯನ್ನ ಪ್ರಾರಂಭಿಸಲಾಗಿದೆ. ಅಂದ್ರೆ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಜೂನ್ 15ನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಬೆಳೆ ವಿಮೆಯ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು, ರೈತರು ಈಗ ತಮ್ಮ ಬೆಳೆಗಳ ಮೇಲೆ ಬೆಳೆ ವಿಮೆಯನ್ನ ನೀವು ಮಾಡಿಸ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ರೀತಿ ಬೆಳೆ ವಿಮೆಯನ್ನ ಮಾಡಿಸೋದು, ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತೆ ಇದರ ಒಂದು ಲಾಸ್ಟ್ ಡೇಟ್ ಏನು, ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಹಾಗಾದ್ರ ಜೊತೆಗೆ ಯಾವ ರೀತಿ ಬೆಳೆ ನಷ್ಟ ಆದ್ರೆ ನಷ್ಟ ಪರಿಹಾರವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಎಲ್ಲ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೀವು ತಿಳ್ಕೊಂಡು ತದನಂತರ ನೀವು ಈ ಒಂದು ಬೆಳೆ ವಿಮೆಯನ್ನ ಮಾಡಿಸಬಹುದು. ಅಂದ್ರೆ ಈಗಿರುವಂತಹ ಹೊಸ ಮಾರ್ಗಸೂಚಿಯ ಪ್ರಕಾರ ಈ ಬಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಂತಹ ರೈತರು ಏನಿರ್ತಾರೆ, ಒಂದು ಬೆಳೆ ವಿಮೆಯನ್ನ ಮಾಡಿಸ್ಬೋದು ಅಥವಾ ಮಾಡಿಸದೇ ಇರ್ಬೋದು. ಅಂದ್ರೆ ರೈತರು ನಾವು ಬೆಳೆ ವಿಮೆಯನ್ನ ಮಾಡಿಸೋದಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡಬೇಕು, ಬೆಳೆ ವಿಮೆಯನ್ನ ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಏನ್ ಕೊಟ್ಟಿರ್ತಾರೆ, ಆ ಒಂದು ಲಾಸ್ಟ್ ಡೇಟ್ ಮುಂಚಿತವಾಗಿ ಅಂದ್ರೆ 7 ದಿನ ಮುಂಚಿತವಾಗಿ ನೀವು ಬ್ಯಾಂಕ್ಗಳಿಗೆ ನಿರಾಕರಣ ಪತ್ರವನ್ನ ಸಲ್ಲಿಸಬೇಕು. ಅಂದ್ರೆ ನಿರಾಕರಣ ಪತ್ರವನ್ನ ಸಲ್ಲಿಸೋದ್ರ ಮುಖಾಂತರ ನೀವು ಬೆಳೆ ವಿಮೆಯನ್ನ ಮಾಡಿಸದೇ ಇರ್ಬೋದು. ಅಂದ್ರೆ ಈ ಬಾರಿ ಬೆಳೆ ವಿಮೆಯನ್ನ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 16 ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾದ್ರ ಜೊತೆಗೆ ರೈತರಿಗೆ ಯಾವ ರೀತಿ ಬೆಳೆ ನಷ್ಟ ಪರಿಹಾರವನ್ನ ಇಲ್ಲಿ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಇಳುವರಿ ಮಾಹಿತಿಯನ್ನ ಪರಿಗಣಿಸಿ ಬೆಳೆ ನಷ್ಟ ಪರಿಹಾರವನ್ನ ಇಲ್ಲಿ ನೀಡಲಾಗುತ್ತೆ. ಅಂದ್ರೆ ರೈತರು ತಾವು ಬಿತ್ತನೆಯನ್ನ ಮಾಡಿದ ನಂತರ ಮಳೆಯ ಅಭಾವ ಅಥವಾ ಪ್ರತಿಕೂಲ ಹವಾಮಾನದಿಂದಾಗಿ ತಾವು ಬೆಳೆದಂತ ಬೆಳೆಯಲ್ಲಿ ಶೇಕಡ 75% ಬೆಳೆ ಏನಾದರೂ ಹಾನಿಗೊಳಗಾದ್ರೆ, ನಷ್ಟ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಶೇಕಡ 25%ನಷ್ಟು ನಷ್ಟ ಪರಿಹಾರವನ್ನ ಇಲ್ಲಿ ನೀಡಲಾಗುತ್ತೆ. ಅಂದ್ರೆ ಈ ಒಂದು ನಷ್ಟ ಪರಿಹಾರವನ್ನ ನೀವು ಪಡಿಬೇಕಾದ್ರೆ ನಿಮಗೆ ಆಗಸ್ಟ್ 31 ಒಳಗಡೆಗಾಗಿ ಇನ್ಸೂರೆನ್ಸ್ ಕಂಪನಿಗಳಿಗೆ ನೀವು ವರದಿಯನ್ನ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಬೆಳೆ ನಷ್ಟ ಪರಿಹಾರ ನಿಮಗೆ ಏನಾದರೂ ಬೆಳೆ ನಷ್ಟ ಆಯ್ತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಆಗಸ್ಟ್ 31 ಒಳಗಡೆಗಾಗಿ ಇನ್ಸೂರೆನ್ಸ್ ಕಂಪನಿಗಳಿಗೆ ನೀವು ವರದಿಯನ್ನ ಮಾಡಬೇಕಾಗುತ್ತೆ. ಹಾಗೂ ಇದ್ರ ಜೊತೆಗೆ ಮಧ್ಯಂತರ ವಿಕೋಪಗಳಾದಂತಹ ಆಲೆಕಲ್ಲು ಮಳೆ, ಭೂಕುಸಿತ, ಬೆಳೆ ಮುಳುಗಡೆ, ಬೆಂಕಿ ಅವಘಡಗಳಿಂದ ಏನಾದರೂ ಬೆಳೆ ನಷ್ಟ ಆಯ್ತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ರೈತರು 48 ಒಳಗಡೆಗಾಗಿ ವಿಮಾ ಕಂಪನಿಗೆ ಅಥವಾ ವಿಮಾ ಸಂಸ್ಥೆಗೆ ಮಾಹಿತಿಯನ್ನ ನೀಡಬೇಕು. ಅಂದ್ರೆ ಬಿತ್ತನೆ ಆದ ನಂತರ, ಅಂದ್ರೆ ಬಿತ್ತನೆ ಆಗಿ ಕಟಾವಿನ ಮುಂಚಿತವಾಗಿ ಯಾವುದೇ ಒಂದು ಬೆಳೆ ನಷ್ಟ ಆದ್ರೆ, ಶೇಕಡ 50%ನಷ್ಟು ಬೆಳೆ ನಷ್ಟ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಶೇಕಡ 25%ನಷ್ಟು ನಷ್ಟ ಪರಿಹಾರವನ್ನ ಮುಂಚಿತವಾಗಿ ನೀಡಲಾಗುತ್ತೆ. ಅಂದ್ರೆ ಬೆಳೆ ಏನಾದರೂ ಕಟಾವು ಮಾಡಿದ ನಂತರ ಬೆಳೆಯನ್ನ ಜಮೀನಿನಲ್ಲಿ ಒಣಗಾಕಿದಂತ ಸಂದರ್ಭದಲ್ಲಿ, ಅಂದ್ರೆ 14 ಒಳಗಡೆಗಾಗಿ ಆ ಒಂದು ಬೆಳೆಯನ್ನ ಒಣಗಾಕಿದಂತ ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆಯ್ತಪ್ಪ ಅಂದ್ರೆ ಯಾವುದೇ ಒಂದು ಆಲೆಕಲ್ಲು ಮಳೆಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಹವಾಮಾನದಿಂದ ಆಗಿರ್ಬೋದು ಏನಾದರೂ ಬೆಳೆ ನಷ್ಟ ಆಯ್ತಪ್ಪ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ರೈತರು 48 ಒಳಗಡೆಗಾಗಿ ವಿಮಾ ಸಂಸ್ಥೆಗೆ ಅಥವಾ ವಿಮಾ ಕಂಪನಿಗೆ ಆ ಒಂದು ಮಾಹಿತಿಯನ್ನ ನೀವು ತಿಳಿಸ್ಬೇಕು. ಅಂತ ಒಂದು ಸಂದರ್ಭದಲ್ಲಿ ಏನು ನಿಮಗೆ ಬೆಳೆ ನಷ್ಟ ಪರಿಹಾರವನ್ನ ಇಲ್ಲಿ ನೀಡಲಾಗುತ್ತೆ. ಹಾಗಾದ್ರೆ ಈ ಬಾರಿ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ಬೆಳೆಗಳ ಮೇಲೆ ವಿಮೆಯನ್ನ ಮಾಡಿಸಬಹುದು, ಅದಕ್ಕೆ ಎಷ್ಟು ನೀವು ಪ್ರೀಮಿಯಂ ಅನ್ನ ಕಟ್ಟಬೇಕಾಗುತ್ತೆ, ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಯೋಣ. ಅಂದ್ರೆ ಈ ಬಾರಿ ಭತ್ತವನ್ನ ನೀವು ಭತ್ತದ ಬೆಳೆ ಮೇಲೆ ಬೆಳೆ ವಿಮೆಯನ್ನ ಮಾಡಿಸಬಹುದು. ಅಂದ್ರೆ ಮಳೆ ಆಶ್ರಿತ ಭತ್ತದ ಬೆಳೆ ಏನಿರುತ್ತೆ ಅದ್ರ ಮೇಲೆ ನೀವು ಒಂದು ಬೆಳೆ ವಿಮೆಯನ್ನ ಮಾಡಿಸಬಹುದು. ಅಂದ್ರೆ ರೈತರು ಪ್ರತಿ ಎಕರೆಗೆ 440 ಹಣವನ್ನ, ಅಂದ್ರೆ ಪ್ರೀಮಿಯಂ ಹಣವನ್ನ ನೀವು ಪೇ ಮಾಡಬೇಕಾಗುತ್ತೆ, ಅಥವಾ ಒಂದು ಪ್ರತಿ ಹೆಕ್ಟರ್ಗೆ ನೀವು 1200 ಹಣವನ್ನ, ಅಂದ್ರೆ ಪ್ರೀಮಿಯಂ ನ ನೀವು ಹಣವನ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಮಳೆ ಆಶ್ರಿತ ಭತ್ತದ ಒಂದು ಬೆಳೆ ವಿಮೆಯನ್ನ ನೀವು ಮಾಡಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ರ ಕಂಪಲ್ಸರಿ ಪಾಣಿ ಇರಬೇಕಾಗುತ್ತೆ, ಮತ್ತೆ ಖಾತೆ ಏನಿರುತ್ತೆ ಬ್ಯಾಂಕ್ ಬುಕ್ಕ ಇರಬೇಕಾಗುತ್ತೆ, ಮತ್ತೆ ಹೊಲಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಅಂದ್ರೆ ಕಂದಾಯ ರಸದಿ, ಆಧಾರ್ ಕಾರ್ಡ್ ಕೂಡ ನಿಮಗೆ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದ್ರೆ ನೀವು ಬೆಳೆ ವಿಮೆಯನ್ನ ನೀವು ಮಾಡಿಸಬಹುದು. ಅಂದ್ರೆ ಬೆಳೆ ವಿಮೆ ಮಾಡಿಸೋದಕ್ಕೆ ನಿಮಗೆ ಏನು ಬೆಳೆ ವಿಮೆಯನ್ನು ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 16 ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತೆ ನಿಮಗೆ ಆಗಸ್ಟ್ 31 ಬೆಳೆ ವಿಮೆಯನ್ನ ಏನಾದರೂ ಹಾನಿ ಆಯ್ತು, ಬೆಳೆ ಏನಾದರೂ ನಷ್ಟ ಆಯ್ತಪ್ಪ ಅಂತಂದ್ರೆ ನೀವು ಇನ್ಸೂರೆನ್ಸ್ ಕಂಪನಿಗಳಿಗೆ ವರದಿ ಮಾಡೋದಕ್ಕೆ ಆಗಸ್ಟ್ 31 ಲಾಸ್ಟ್ ದಿನಾಂಕ ಆಗಿರುತ್ತೆ. ಹಾಗಾದ್ರೆ ನೀವು ಆಫ್ಲೈನ್ ಅಲ್ಲಿ ಕೂಡ ಮಾಡಬಹುದು, ಅಂದ್ರೆ CSC ಸೆಂಟರ್ಗಳಲ್ಲಿ ಹೋಗಿ ನೀವು ಬೆಳೆ ವಿಮೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಆನ್ಲೈನ್ ನಲ್ಲಿ ನಾವು ಅರ್ಜಿ ಸಲ್ಲಿಸ್ತೇವಪ್ಪ ಅಂತಂದ್ರೆ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ನಾನೀಗ
ತಿಳಿಸ್ಕೊಡ್ತೀನಿ. ಹಾಗಾದ್ರೆ ರೈತರು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ನೀವು ತದನಂತರ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಏನು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಮೊದಲಿಗೆ ಕ್ಯಾಲ್ಕುಲೇಟ್ ಕೂಡ ನೀವು ಮಾಡಬಹುದು. ಅಂದ್ರೆ ಇಲ್ಲಿ ಎರಡನೇ ಆಪ್ಷನ್ ಕ್ಯಾಲ್ಕುಲೇಟ್ ಅಂತ ಇದೆ, ಇನ್ಸೂರೆನ್ಸ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಎರಡನೇ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಯಾವ ಒಂದು ಬೆಳೆಯ ಮೇಲೆ ಇನ್ಸೂರೆನ್ಸ್ ಅನ್ನ ಮಾಡಿಸ್ಬೇಕಂತಿರ್ತಾರ, ಕ್ರಾಪ್ ಇನ್ಸೂರೆನ್ಸ್ ಅನ್ನ ಮಾಡಿಸ್ಬೇಕಂತಿರ್ತಾರ, ಅದಕ್ಕೆ ಎಷ್ಟು ಕಟ್ಬೇಕಾಗುತ್ತೆ, ನಿಮಗೆ ಎಷ್ಟು ಬೆಳೆ ನಷ್ಟ ಪರಿಹಾರ ಬರುತ್ತೆ, ಅದನ್ನ ಮೊದಲೇ ನೀವು ತಿಳ್ಕೊಂಡು ನಂತರ ನೀವು ಏನು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ತಿರ್ಬೋದು ಇನ್ಸೂರೆನ್ಸ್ ಪ್ರೀಮಿಯಂ ಕ್ಯಾಲೆಕ್ಟರ್ ನಲ್ಲಿ ನಿಮಗೆ ಸೀಸನ್ ಅಂತ ತೋರಿಸುತ್ತೆ. ಅದರಲ್ಲಿ ನಿಮಗೆ ಯಾವ ಬೆಳೆ ಅನ್ನೋದನ್ನ ನೀವು ಇಲ್ಲಿ ಯಾವ ಬೆಳೆಗೆ ನೀವು ಇನ್ಸೂರೆನ್ಸ್ ಮಾಡಿಸ್ತಿದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮಗೆ ಇಯರ್ ಅಂತ ಕೇಳುತ್ತೆ, ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಕೀಮ್ ಯಾವುದು ಅಂತ ಕೇಳುತ್ತೆ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಅಂತ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸ್ಟೇಟ್ ಕೇಳುತ್ತೆ, ನಿಮ್ಮ ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ, ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಕ್ರಾಪ್ ಅಂದರೆ ನಿಮ್ಮ ಬೆಳೆ ಯಾವುದು, ಏನು ಬೆಳೆಯನ್ನು ಬೆಳೀತಿದ್ರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಎಷ್ಟು ಹೆಕ್ಟರ್ನಲ್ಲಿ ನೀವು ಬೆಳೆಯನ್ನು ಬೆಳೀತಿದ್ರೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಕ್ಯಾಲ್ಕುಲೇಟ್ ಅಂತ ಇದೆ, ಜಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಏನು ಬೆಳೆ ವಿಮೆಯನ್ನು ಸೆಲೆಕ್ಟ್ ಮಾಡಿರ್ತೀರಾ, ಯಾವ ಬೆಳೆಗೆ ನೀವು ಇನ್ಸೂರೆನ್ಸ್ ಅನ್ನು ಮಾಡ್ಬೇಕಂತಿರ್ತೀರಾ, ಅದರ ಡೀಟೇಲ್ಸ್ ಬರುತ್ತೆ. ಅಂದರೆ ನಿಮಗೆ ಆ ಒಂದು ಬೆಳೆ ನಷ್ಟ ಆದರೆ ನಿಮಗೆ ಎಷ್ಟು ಇನ್ಸೂರೆನ್ಸ್ ಬರುತ್ತೆ, ಅಂದರೆ ಹಣ ಬರುತ್ತೆ, ಬೆಳೆ ನಷ್ಟ ಪರಿಹಾರದ ಹಣ, ಸಮ್ ಇನ್ಸೂರ್ಡ್ ಅಂತ ಇದೆಯಲ್ಲ ಹೆಕ್ಟೇರ್ಗೆ, ಇಲ್ಲಿ ನೋಡ್ತಿರ್ಬೋದು ಇಷ್ಟು ಹಣ ನಿಮಗೆ ಬರುತ್ತೆ. ತದನಂತರ ನೀವು ಎಷ್ಟು ಪ್ರೀಮಿಯಂ ಹಣವನ್ನು ನೀವು ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಪ್ರೀಮಿಯಂ ಪೇಯ್ಡ್ ಬೈ ಫಾರ್ಮರ್ ಅಂತ, ಅಂದರೆ ಮತ್ತೆ ಇಲ್ಲಿ ಗೌರ್ಮೆಂಟ್ ಕೂಡ ನಿಮಗೆ ಎಷ್ಟು ಹಣ ಅದ್ರ ಜೊತೆಗೆ ಪೇ ಮಾಡುತ್ತೆ ಅನ್ನೋದು ಕೂಡ ತೋರಿಸುತ್ತೆ ನಿಮಗೆ. ಈ ರೀತಿಯಾಗಿ ನೀವು ಪ್ರೀಮಿಯಂ ಕ್ಯಾಲ್ಕುಲೇಟರ್ನ ಮಾಡ್ಕೊಂಡು ತದನಂತರ ನೀವು ಬೆಳೆ ವಿಮೆಯನ್ನು ಅಂದರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾದ್ರೆ ಈ ಒಂದು ಆಫಿಷಿಯಲ್ ವೆಬ್ಸೈಟನ್ನು ಮೊದಲು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಫಾರ್ಮರ್ ಕಾರ್ನರ್ ಅಂತ ಒಂದು ಆಪ್ಷನ್ ಇದೆ, ಮೊದಲೇ ಆಪ್ಷನ್ ಇಲ್ಲಿ ನೋಡ್ತಿರ್ಬೋದು ನೀವು. ಈ ಒಂದು ಫಾರ್ಮರ್ ಕಾರ್ನರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ರೀತಿಯ ಆಪ್ಷನ್ ಕಂಡುಬರುತ್ತೆ, ಒಂದು ಲಾಗಿನ್ ಫಾರ್ ಫಾರ್ಮರ್ ಮತ್ತು ಗೆಸ್ಟ್ ಫಾರ್ಮರ್ ಅಂತ. ಅಂದರೆ ಆಲ್ರೆಡಿ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ಮುಂಚೆ ಬೆಳೆ ವಿಮೆಯನ್ನು ಮಾಡಿಸಿದ್ರೆ ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಫಾರ್ಮರ್ ಅಂತ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಲಾಗಿನ್ ಮಾಡ್ಕೊಂಡು ಮತ್ತೆ ಅಪ್ಲೈ ಮಾಡ್ಬೋದು. ಇಲ್ಲ ಇದೇ ಮೊದಲ ಬಾರಿಗೆ ನೀವು ಕ್ರಾಪ್ ಇನ್ಸೂರೆನ್ಸನ್ನು ಮಾಡಿಸ್ತಿದ್ರೆ, ಬೆಳೆ ವಿಮೆಯನ್ನು ಮಾಡಿಸ್ತಿದ್ರೆ ಅಂದರೆ ಗೆಸ್ಟ್ ಫಾರ್ಮರ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕು, ರಿಜಿಸ್ಟರ್ನ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ರಿಜಿಸ್ಟರ್ನ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗುತ್ತೆ. ನಿಮ್ಮ ಹೆಸರನ್ನ ಹಾಕಿ ಇಲ್ಲಿ ನಂತರ ಸೆಲೆಕ್ಟ್ ರಿಲೇಷನ್ಶಿಪ್ ಅಂತ ಕೇಳುತ್ತೆ. ನೀವು ಗಂಡ್ಮಕ್ಕಳಾಗಿದ್ದರೆ ಸನ್ ಆಫ್ ಅಂತ ಹಾಕ್ರಿ, ಹೆಣ್ಮಕ್ಕಳಾಗಿದ್ದರೆ ಡಾಟರ್ ಆಫ್ ವೈಫ್ ಆಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಿಮಗೆ ನಿಮ್ಮ ತಂದೆ ಹೆಸರು ಅಥವಾ ಗಂಡನ ಹೆಸರನ್ನು ಹಾಕಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತ ನೀವು ಕ್ಲಿಕ್ ಮಾಡಬೇಕು. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ ಅಂತ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಏಜನ್ನು ಹಾಕಬೇಕು, ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ, SC ST OBC ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಾರ್ಮರ್ ಟೈಪ್, ನೀವು ಸ್ಮಾಲ್ ಸಣ್ಣ ರೈತರ ಅತಿ ಸಣ್ಣ ರೈತರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಆದ ನಂತರ ನಿಮ್ಮ ರೆಸಿಡೆಂಟಿ, ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಈ ಒಂದು ಲಿಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸಬ್ ಡಿಸ್ಟಿಕ್ನಲ್ಲಿ ನಿಮ್ಮ ತಾಲೂಕನ್ನೇ ಸಬ್ ಡಿಸ್ಟಿಕ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ಯಾವುದು, ನಿಮ್ಮ ವಿಲೇಜ್ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಹಲವಾರು ರೀತಿಯ ವಿಲೇಜ್ಗಳ ಹೆಸರುಗಳು ಇಲ್ಲಿ ನಿಮಗೆ ಕಂಡು ಬರುತ್ತೆ, ನಿಮ್ಮ ವಿಲೇಜ್ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಡ್ರೆಸ್ಸು, ನಿಮ್ಮ ಊರಿನ ಪಿನ್ಕೋಡ್ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಷ್ಟು ಹಾಕಿದ ನಂತರ ನಿಮಗೆ ಇಲ್ಲಿ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಫಾರ್ಮರ್ ID ಅಂತ ಕೇಳುತ್ತೆ, ಅಂದರೆ ಆಧಾರ್ ಕಾರ್ಡ್ನ ಹಾಕಬೇಕಾಗುತ್ತೆ. ಇಲ್ಲಿ ನೀವು UID ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಲೆಕ್ಟ್ UID ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ಕೂಡ ವೆರಿಫೈ ಆಗಿ ಸಕ್ಸಸ್ ಅಂತ ಬರುತ್ತೆ. ನಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಹಾಕಬೇಕು. ನಿಮ್ಮ ಹತ್ರ IFSC ಕೋಡ್ ನಂಬರ್ ಗೊತ್ತಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ನಿಮ್ಮ ಸ್ಟೇಟ್ ಯಾವ್ದು ಬರುತ್ತೆ ಅನ್ನೋದನ್ನ ಮತ್ತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಇಲ್ಲಿ ಕೆಳಗಡೆ ಏನು ನಿಮಗೆ ಬ್ಯಾಂಕ್ ನೇಮ್ ಕೇಳುತ್ತೆ, ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಇದೆ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಒಂದು ಬ್ರಾಂಚ್ ಯಾವುದು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ಬ್ಯಾಂಕಿನ IFSC
ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಹಲವಾರು ರೀತಿಯ ಐ ಎಫ್ ಎಸ್ ಕೋಡ್ ನಂಬರ್ಗಳು ಇರ್ತವೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಅಕೌಂಟ್ ನಂಬರ್ನ ಹಾಕಿ, ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ನ ಮತ್ತೆ ಅದೇ ಅಕೌಂಟ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ನಿಮಗೆ ಇಮೇಜ್ ನಂಬರ್ ಕಾಣುತ್ತೆ, ಈ ಒಂದು ಇಮೇಜ್ ಟೆಕ್ಸ್ಟನ್ನು ನೀವು ಇಲ್ಲಿ ಹಾಕಿ ಕ್ರಿಯೇಟ್ ಯೂಸರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಯೂಸರ್ ಸಕ್ಸಸ್ ಆದಮೇಲೆ ಅಂದರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನಿಮಗೆ ಬ್ಯಾಂಕ್ ಡೀಟೇಲ್ಸು, ಕ್ರಾಪ್ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ಕ್ರಿಯೇಟ್ ಯೂಸರ್ ಆದಮೇಲೆ ನಿಮ್ಮ ಡೀಟೇಲ್ಸ್ ಏನಿದೆ ಇಲ್ಲಿ ಎಲ್ಲ ರೀತಿಯಲ್ಲಿ ನಿಮಗೆ ತೋರಿಸುತ್ತೆ. ನಿಮ್ಮ ಹೆಸರು, ತಂದೆ ಹೆಸರು, ಮೊಬೈಲ್ ನಂಬರು, ಎಲ್ಲ ನೀವು ಏನೇನು ಡೀಟೇಲ್ಸ್ ಹಾಕಿರ್ತೀರ ಎಲ್ಲ ಡೀಟೇಲ್ಸು ಇಲ್ಲಿ ನಿಮಗೆ ಕಂಡು ಬರುತ್ತೆ. ನಂತರ ನೀವು ಇಲ್ಲಿ ಏನು ಮಾಡಬೇಕು, ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಎರಡನೇ ಕಾಲಮ್ನಲ್ಲಿ ನೋಡ್ತಿರ್ಬೋದು. ಈಗ ಪರ್ಸನಲ್ ರೆಸಿಡೆಂಟಲ್ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಹಾಕಿದ್ವಿ. ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೇಕು, ನಂತರ ಕ್ರಾಪ್ ಡೀಟೇಲ್ಸ್ನ ಹಾಕ್ಬೇಕು. ಬ್ಯಾಂಕ್ ಡೀಟೇಲ್ಸ್ನೇ ಬಂದು ನೀವು ಏನು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿರ್ತೀರ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಕಾಣುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಇದೇ ಬ್ಯಾಂಕ್ ಡೀಟೇಲ್ಸ್ನ ಇಲ್ಲಿ ಒಂದು ಕಾಲಮ್ ಇದೆಯಲ್ಲ ರೌಂಡ್ ಬಾಕ್ಸು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಒಂದು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ತೀವಪ್ಪ ಅಂತಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ಅದೇ ಬ್ಯಾಂಕ್ ಡೀಟೇಲ್ಸ್ನ ಕೊಡ್ತೀವಿ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಇಲ್ಲಿ ಕ್ರಾಪ್ ಡೀಟೇಲ್ಸ್ ಅಂತ ಬರುತ್ತೆ. ಕ್ರಾಪ್ ಡೀಟೇಲ್ಸ್ನಲ್ಲಿ ಬಂದು ನೀವು ಯಾವ ಒಂದು ಬೆಳೆಗೆ ಇನ್ಸೂರೆನ್ಸನ್ನು ಮಾಡಿಸ್ತಾ ಇದ್ದೀರಾ ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ನಿಮ್ಮ ಒಂದು ಹೊಲದ ಖಾತಾ ನಂಬರ್ ಆಗಿರ್ಬೋದು, ಮತ್ತು ಪಾಣಿ ನಂಬರು, ಅವೆಲ್ಲ ಡೀಟೇಲ್ಸ್ ಕೇಳುತ್ತೆ. ಅವನ್ನೆಲ್ಲ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದೆಲ್ಲ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ, ನೀವು ಜಸ್ಟ್ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಪೇಮೆಂಟ್ ಆಪ್ಷನ್ ಬಂದಮೇಲೆ ನಿಮಗೆ ಆ ಒಂದು ಇನ್ಸೂರೆನ್ಸ್ ಅಮೌಂಟ್ ಎಷ್ಟು ಕಟ್ಟಬೇಕು, ಮತ್ತು ನಿಮಗೆ ಬೆಳೆ ಹಾನಿ ಆದರೆ ಎಷ್ಟು ಅಮೌಂಟ್ ಬರುತ್ತೆ, ಸಂಪೂರ್ಣವಾದಂಥ ಡೀಟೇಲ್ಸಲ್ಲಿ ತೋರಿಸುತ್ತೆ. ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆ ಒಂದು ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಏನಿದೆ, ಈ ಒಂದು ಬೆಳೆ ವಿಮೆಗೆ ಅಪ್ಲೈ ಮಾಡ್ದಂಗೆ ಅಂತ ಪ್ರಧಾನಮಂತ್ರಿಯವರ ಫಸಲ್ ಭೀಮಾ ಯೋಜನೆಗೆ ಅಪ್ಲೈ ಮಾಡೋದು ಮುಗಿಯುತ್ತೆ. ನಂತರ ನೀವು ಅದನ್ನು ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಬೆಳೆ ವಿಮೆಯನ್ನು ಮಾಡಿಸಿ ನಿಮಗೆ ಬೆಳೆ ನಷ್ಟ ಆದರೆ ಬೆಳೆ ನಷ್ಟ ಪರಿಹಾರನ ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ.